Hi friends, TET Science Question and Answers ಗೆ ಮತ್ತೊಮ್ಮೆ ಸ್ವಾಗತ. ಇದು ವಿಡಿಯೋ ಪಾರ್ಟ್ 2. ಒಂದರಿಂದ 20ರವರೆಗೆ ಪ್ರಶ್ನೆಗಳನ್ನು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇದು ಎರಡನೇ ವಿಡಿಯೋ. ಆ ವಿಡಿಯೋವನ್ನು ನೀವು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕನ್ನು ಹಾಕಿದ್ದೀನಿ, ನೀವು ದಯವಿಟ್ಟು ಅಲ್ಲೋಗಿ ಆ ವಿಡಿಯೋವನ್ನು ನೋಡ್ಬೋದು. ಅರಿಶಿನ ಪುಡಿಯಲ್ಲಿ ಕಂಡುಬರುವಂಥ ಕಲಬೆರಿಕೆ ವಸ್ತು ಯಾವುದು ಅಂತ ಹೇಳಿದ್ರೆ ಮೆಟಾನಿಲ್ ಹಳದಿ. ರವೆ ಮತ್ತು ಟೀ ಪುಡಿಯಲ್ಲಿರುವ ಕಬ್ಬಿಣದ ಚೂರುಗಳನ್ನು ಬೇರ್ಪಡಿಸುವ ವಿಧಾನ ಯಾವುದು? ರವೆ ಮತ್ತು ಟೀ ಪುಡಿಯಲ್ಲಿರುವ ಕಬ್ಬಿಣದ ಚೂರುಗಳು ಕಾಂತದಿಂದ ಆಕರ್ಷಣೆ ಹೊಂದೋದ್ರಿಂದ ಅಯಸ್ಕಾಂತವನ್ನು ಬಳಸಿ ಆ ಒಂದು ಚೂರುಗಳನ್ನು ತೆಗಿತಾರೆ, ಹಾಗಾಗಿ ಕಾಂತೀಯ ವಿಧಾನ. ಹಾಲಿನ ಸಾಂದ್ರತೆ ಎಷ್ಟು? ಲ್ಯಾಕ್ಟೋಮೀಟರ್ನಲ್ಲಿ ನಾವು ಹಾಲು ಪ್ಯೂರ್ ಇದೆ ಅಥವಾ ಇಲ್ಲ, ನೀರು ಬರೆಸಿದರೆ ಇಲ್ಲ ಅಂತಕ್ಕಂಥ ಕಂಡುಹಿಡಿಬೋದು. ಅದರ ಒಂದು ಅಳತೆ 1.026. ಈ ಕೆಳಗಿನವುಗಳಲ್ಲಿ ಕ್ಯಾನ್ಸರ್ ರೋಗ ಉಂಟು ಮಾಡುವುದು ಯಾವುದು? ವಿಷಕಾರಿ ರಾಸಾಯನಿಕ ಮೆಟಾನಿಲ್ ಹಳದಿ. ಈ ಕೆಳಗಿನ ಆಹಾರ ಘಟಕಗಳಲ್ಲಿ ದೇಹದ ಬೆಳವಣಿಗೆ ಮತ್ತು ರಚನೆಗೆ ಸಹಾಯಕವಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ಪ್ರೋಟೀನ್ಸ್. ಜೀರ್ಣವಾಗದ ಆಹಾರ ಘಟಕ ಯಾವುದು ಅಂದರೆ ನಾರು ಪದಾರ್ಥ. ನಾರು ಪದಾರ್ಥಗಳು ವಿಸರ್ಜನಾಂಗ ವ್ಯವಸ್ಥೆಗೆ ಸಹಾಯವನ್ನು ಮಾಡ್ತವೆ, ಅವು ಯಾವುದೇ ಶಕ್ತಿಯನ್ನು ಬಿಡುಗಡೆ ಮಾಡೋದಿಲ್ಲ, ಹಾಗಾಗಿ ಅವು ಜೀರ್ಣ ಆಗಲ್ಲ. ಈ ಕೆಳಗಿನ ಆಹಾರದ ಘಟಕವು ಹೆಚ್ಚಿನ ಶಕ್ತಿ ಬಿಡುಗಡೆ ಮಾಡುತ್ತದೆ, ಕಾರ್ಬೋಹೈಡ್ರೇಟ್. ಪ್ರೋಟೀನ್ನ ಈ ಘಟಕಗಳಿಂದಾಗಿದೆ, ಪ್ರೋಟೀನ್ ಅಮೈನೋ ಆಮ್ಲಗಳಿಂದ ಆಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಕೊಬ್ಬಿನ ಘಟಕವನ್ನು ಹೊಂದಿದೆ? ಕೊಬ್ಬಿನ ಘಟಕವನ್ನು ಹೊಂದಿರತಕ್ಕಂಥದ್ದು ಎಣ್ಣೆ, ತುಪ್ಪ ಮತ್ತು ಬೆಣ್ಣೆ. ಇದರಲ್ಲಿ ಹೆಚ್ಚಿನ ಕೊಬ್ಬಿನ ಘಟಕಗಳನ್ನು ನಾವು ನೋಡ್ಬೋದು. ಈ ಕೆಳಗಿನ ಆಹಾರ ಘಟಕಗಳು ಕಿಣ್ವಗಳನ್ನು ಉತ್ಪಾದಿಸುತ್ತವೆ. ಈ ಕೆಳಗಿನ ಯಾವ ಆಹಾರದ ಘಟಕಗಳು ಕಿಣ್ವಗಳನ್ನು ಉತ್ಪಾದಿ ಮಾಡ್ತವೆ ಅಂತ ಹೇಳೋದಾದರೆ ಪ್ರೋಟೀನ್ಗಳು. ರೋಗಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಓದಿ. ಇದರಲ್ಲಿ ಯಾವ ಒಂದು ನ್ಯೂನ್ಯತೆ ಕಾಯಿಲೆಗೆ ಸಂಬಂಧಪಟ್ಟಿದೆ ಅಂತ ನೋಡೋಣ. ಇವು ಸೂಕ್ಷ್ಮಾಣುಜೀವಿಗಳಿಂದ ಹರಡುತ್ತವೆ, ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆ, ಇವು ಸಾಂಕ್ರಾಮಿಕ ರೋಗಗಳಾಗಿವೆ. ಇವುಗಳನ್ನು ಸಮತೋಲಿತ ಆಹಾರವನ್ನು ಸೇವಿಸೋದ್ರಿಂದ ನಿಯಂತ್ರಿಸಬಹುದು. ಇಷ್ಟು ಅಂಶಗಳನ್ನು ನಾವು ನೋಡಿದ್ದೀವಿ ಇಲ್ಲಿ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವ ಜೋಡಿಯ ನ್ಯೂನ್ಯತೆ ಕಾಯಿಲೆಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಬಂದು 2 ಮತ್ತು 4. ಆಹಾರದಲ್ಲಿರುವ ಪೋಷಕಾಂಶಗಳ ಕೊರತೆಯಿಂದ ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ಅದನ್ನು ನಾವು ನಿವಾರಣೆ ಮಾಡಬಹುದು. ನೋಡಿ, ಅಲ್ಲಿ ನೀವು ಸ್ವಲ್ಪ ಲಿಂಕನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಪೂರ್ತಿ ಪ್ರಶ್ನೆಯನ್ನು ಒಂದ್ಸರಿ ನೋಡಿ. ರೋಗಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ, ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತ ಕೊಟ್ಬಿಟ್ಟು ಮೇಲಿನ ಹೇಳಿಕೆಗಳಲ್ಲಿ ಯಾವ ಜೋಡಿಯು ನ್ಯೂನ್ಯತೆ ಕಾಯಿಲೆಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ 2 ಮತ್ತು 4 ಉತ್ತರ ಸರಿ. ಸೂರ್ಯನ ರಶ್ಮಿ ಎಂದು ಕರೆಯಲ್ಪಡುವ ವಿಟಮಿನ್ ಯಾವುದು? ನಿಮಗೆಲ್ಲ ಗೊತ್ತು, ವಿಟಮಿನ್ ಡಿ. ವಿಟಮಿನ್ ಡಿ ಯಾವಾಗ ಸಿಗುತ್ತೆ ಅಂತ ನಾವೆಲ್ಲ ಯೋಚನೆ ಮಾಡ್ತಿರ್ತೀವಿ. ಮಧ್ಯಾಹ್ನದ ಬಿಸಿಲಲ್ಲಿ ಸಿಗೋಲ್ಲ, ಬೆಳಗ್ಗೆ ಮತ್ತು ಸಂಜೆಯ ಎಳೆ ಬಿಸಿಲಲ್ಲಿ ಸಿಗುತ್ತೆ. ಓಕೆ. ಆಹಾರದಲ್ಲಿ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಗೆ ಅನುಕೂಲಕರವಾದಂಥ ಉಷ್ಣಾಂಶ ಯಾವುದು? ಆಹಾರದಲ್ಲಿ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಗೆ ಅನುಕೂಲಕರವಾದ ಉಷ್ಣಾಂಶ 20-35 ಡಿಗ್ರಿ ಸೆಲ್ಸಿಯಸ್. ಈಗ ನೋಡಿ, 25-35 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇಲ್ಲ ಅಂದರೆ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಆಗೋದಿಲ್ಲ, ಕೆಲವೊಂದು ಸರಿ ಮೊಸರು ಕೂಡ ಹೆಪ್ಪಾಗೋದಿಲ್ಲ ಅಂತ ನಾವು ಯೋಚನೆ ಮಾಡ್ತಿರ್ತೀವಿ. ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ ಯಾವುದು ಅಂತ ಹೇಳಿದ್ರೆ ಕಿಣ್ವಗಳು. ಈಗ ಬಾಳೆಹಣ್ಣಲ್ಲಿ ಬೇಗ ಅದು ಹಣ್ಣಾಗಿ ಕೊಳತಂತಹ ಒಂದು ರಚನೆಗೆ ತಿರುಗುತ್ತೆ, ಕಾರಣ ಅಂದರೆ ಅಲ್ಲಿರ್ತಕ್ಕಂಥ ಕಿಣ್ವಗಳು. ಮಾನವನ ಕೂದಲು ಮತ್ತು ಉಗುರುಗಳು ಹೊಂದಿರುವ ಘಟಕ ಯಾವುದು? ಯಾವುದು ಅಂದರೆ ಪ್ರೋಟೀನ್. ಪ್ರೋಟೀನಿಂದ ಮಾಡಲ್ಪಟ್ಟಿರ್ತಾವವು. ನೀರು ಕುದಿಯಲು ಪ್ರಾರಂಭಿಸಿದಾಗ ಅದರ ಶಾಖ ಏನಾಗುತ್ತದೆ? ನೀರು ಕುದಿಯಬೇಕಾದ್ರೆ ಅದರ ಶಾಖ ಇದ್ದಷ್ಟೇ ಇರುತ್ತದೆ. ಯಾಕೆ ಅಂದರೆ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಆದ ನಂತರ ಅಷ್ಟೇ ಉಳಿಯುತ್ತೆ, 101-102 ಆಗೋದಿಲ್ಲ. ಭೂಮಿಯ ಮೇಲೆ ಹಿಮಗಡ್ಡೆಯ ಪ್ರಮಾಣ ಎಷ್ಟು? 2.15% ಅಷ್ಟು ಭೂಮಿಯ ಮೇಲೆ ಹಿಮಗಡ್ಡೆಯ ಪ್ರಮಾಣವನ್ನು ನಾವು ನೋಡ್ತೇವೆ. ನೆಕ್ಸ್ಟ್, ಸಮುದ್ರ ಮಟ್ಟದಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟಿರುತ್ತೆ? ಸಮುದ್ರ ಮಟ್ಟದ ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿರುವ ನೀರಿನ ಪ್ರಮಾಣ ಎಷ್ಟು? 70%. ನೀರಿಲ್ಲದೆ ಬಹುದಿನಗಳವರೆಗೆ ಬದುಕಬಲ್ಲಂತಹ ಪ್ರಾಣಿ ಯಾವುದು?
ಒಂಟೆ, ಯಾಕೆಂದರೆ ಅದರ ಒಂದು ಬೆನ್ನಿನ ಮೂಳೆಯಲ್ಲಿ ಬೆನ್ನಿನಲ್ಲಿ ನೀರನ್ನು ಅದು ಸಂಗ್ರಹ ಮಾಡಿಕೊಂಡಿರುತ್ತೆ. ಇದು ಮಾನವ ಇಂಧನವಾಗಿದೆ. ಗ್ಲೂಕೋಸ್, ಮನುಷ್ಯನಿಗೂ ಕೂಡ ಇಂಧನದ ಅವಶ್ಯಕತೆ ಇದೆ, ಅಂದರೆ ಶಕ್ತಿಯ ಅವಶ್ಯಕತೆ ಇದೆ, ಅದು ಗ್ಲೂಕೋಸಿಂದ ಬರುತ್ತೆ. ಇದು ನೀರಿನಲ್ಲಿ ಕರಗದ ವಸ್ತು. ಯಾವ ವಸ್ತು ಇದು ನೀರಿನಲ್ಲಿ ಕರಗೋದಿಲ್ಲ ಅಂತ? ಆಪ್ಷನ್ಸ್: ಕೆಂಪು ರಂಜಕ, ಬಿಳಿ ರಂಜಕ, ಕಪ್ಪು ರಂಜಕ, ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಆಪ್ಷನ್ ಬಿ, ಬಿಳಿ ರಂಜಕ. ನೀರಿನಲ್ಲಿ ಇದು ಕರಗುವುದಿಲ್ಲ. ಮತ್ತು ಗಾಳಿಯಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಒತ್ತಿ ಉರಿತಕ್ಕಂಥದ್ದು ಇದು. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲೋರಿಯನ್ನು ಹೊಂದಿರದ ಘಟಕ ಯಾವುದು? ಕೊಬ್ಬು, ಅಂದರೆ ಎಣ್ಣೆ ಪದಾರ್ಥಗಳಲ್ಲಿ ಅತಿ ಹೆಚ್ಚು ಕ್ಯಾಲೋರಿಯನ್ನು ನಾವು ನೋಡ್ಬೋದು. ಸಿಹಿ ನೀರನ್ನು ಶುದ್ಧೀಕರಿಸುವ ಸುಲಭವಾದ ವಿಧಾನ ಯಾವುದು? ಸುಲಭವಾದ ವಿಧಾನ ಕ್ಲೋರಿನೇಷನ್. ಗೋಧಿ, ಇದು ಒಂದು ಪೌಷ್ಟಿಕ ಪೋಷಕ. ಕಾರ್ಬೋಹೈಡ್ರೇಟ್ಗಳಲ್ಲಿ ಕಾರ್ಬನ್, ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಪ್ರಮಾಣ ಎಷ್ಟಿರುತ್ತೆ ಅಂತ ನಾವು ನೋಡೋದಾದರೆ 1:2:1 ಇರುತ್ತೆ. ಕಾರ್ಬನ್ ಒಂದು ಪ್ರಮಾಣ, ಹೈಡ್ರೋಜನ್ ಒಂದು ಪ್ರಮಾಣ, ಎರಡು ಪ್ರಮಾಣ ಮತ್ತು ಆಕ್ಸಿಜನ್ ಒಂದು ಪ್ರಮಾಣ. 1:2:1. ಇದು ಆಹಾರದಲ್ಲಿ ದೇಹವರ್ಧಕ ಘಟಕವಾಗಿದೆ. ದೇಹವರ್ಧಕ ಘಟಕ ಕಾರ್ಬೋಹೈಡ್ರೇಟ್. ಪ್ರಾಣಿಗಳಲ್ಲಿ ಕೊಬ್ಬಿನ ರೂಪದಲ್ಲಿರುವಂತಹ ಘಟಕ ಯಾವುದು? ಲಿಪಿಡ್. ದೇಹ ನಿಯಂತ್ರಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಯಾವುವು ಅಂತ ನಾವು ನೋಡೋದಾದರೆ ವಿಟಮಿನ್ಗಳು. ದೇಹದಲ್ಲಿ ಪ್ರೋಟೀನ್, ವಿಟಮಿನ್, ಕ್ಯಾಲ್ಶಿಯಂ, ಮಿನರಲ್ಸ್ ಮತ್ತು ಇತ್ಯಾದಿ ಪೋಷಕಗಳನ್ನು ನಾವು ವಿಂಗಡಣೆ ಮಾಡಿ ನೋಡ್ತೀವಲ್ಲ, ಅಲ್ಲಿ ಅದರೆಲ್ಲ ಉಪಯೋಗಗಳನ್ನು ನಾವು ಒಂದ್ಸರಿ ಪರಾಮರ್ಶಿಸೋದಾದರೆ ಆ ಉತ್ತರಗಳು ನಮಗೆ ಈಸಿಯಾಗಿ ಸಿಕ್ಕೋಗ್ತವೆ. ಭಾರತದ ಹಸಿರು ಕ್ರಾಂತಿಯ ಜನಕ, ಹಸಿರು ಕ್ರಾಂತಿಯ ಜನಕ ಯಾರು ಅಂತ ನಾವು ನೋಡೋದಾದರೆ MS ಸ್ವಾಮಿನಾಥನ್. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ನಡುವಿನ ಅನುಪಾತ, ಇದನ್ನು ಪ್ರಯೋಗಾಲಯದಲ್ಲಿ ತಯಾರಿಸಿದ ಮೊದಲ ವಿಜ್ಞಾನಿ ಹೆನ್ರಿ ಕ್ಯಾವೆಂಡಿಶ್. ಇವರು ನೀರನ್ನು ಪ್ರಯೋಗಾಲಯದಲ್ಲಿ ಮೊದಲನೇ ಬಾರಿಗೆ ತಯಾರು ಮಾಡಿ ತೋರಿಸ್ತಾರೆ. ಲಿಪಿಡ್ಗಳಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಎಷ್ಟಿರುತ್ತೆ? 2:1, ಹೈಡ್ರೋಜನ್ 2, ಆಕ್ಸಿಜನ್ 1. ನೀರು ಒಂದು ಸಂಯುಕ್ತ, ನೀರು ಒಂದು ಸಂಯುಕ್ತ ಧಾತು, ಅಂದರೆ ಅದು ಸಿಂಗಲ್ ಆಗಿರ್ತಕ್ಕಂಥದ್ದು. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಆ ರೀತಿ ಅಶುದ್ಧ ವಸ್ತು ಅಂದರೆ ಅದು ಕಲಬೆರಿಕೆಯನ್ನು ಹೊಂದಿರತಕ್ಕಂಥದ್ದು. ಮಿಶ್ರಣ ಅಂದರೆ ಎರಡು ವಸ್ತುಗಳಿಂದ ಕೂಡಿರ್ತಕ್ಕಂಥದ್ದು. ಹಾಗೆ ಸಂಯುಕ್ತ ಅಂದರೆ ಎರಡು ವಸ್ತುಗಳಿಂದ ಮಾಡಲ್ಪಟ್ಟ ಒಂದು ವಸ್ತು. ಸೊ ನೀರು ಒಂದು ಸಂಯುಕ್ತ, ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಒಳಗೊಂಡಿರುತ್ತೆ, H2O. ಭೂಮಿಯ ಮೇಲೆ ನೀರಿನ ಹಂಚಿಕೆಯಲ್ಲಿ ಸಮುದ್ರ ಸಾಗರದ ಪ್ರಮಾಣ ಎಷ್ಟಿರುತ್ತೆ ಅಂತ ನಾವು ನೋಡೋದಾದರೆ 97.2%. ನಮ್ಮ ದೇಹದಲ್ಲಿ ಶಕ್ತಿಯ ಪ್ರಧಾನ ಮೂಲ ಯಾವುದು? ಗ್ಲೂಕೋಸ್. ಒಂದು ಆಲಿಗೋಸ್ಯಾಕರೈಡ್ನಲ್ಲಿ ಇರುವ ಸರಳ ಸಕ್ಕರೆಗಳ ಅಣುಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದರೆ 2-4. ಈ ಆಹಾರದ ಘಟಕಗಳು ತಾಪ ನಿಯಂತ್ರಕಗಳಾಗಿ ಕೆಲಸ ಮಾಡುತ್ತವೆ ಯಾವುವು ಅಂತ ಹೇಳಿದ್ರೆ ಕೊಬ್ಬುಗಳು. ಫ್ಯಾಟ್ ನೋಡಿ, ದಪ್ಪ ಇರೋರಿಗೆ ಚಳಿ ಆಗಲ್ಲ ಅಂತಾರೆ. ಹಾಗೆ ಡಾಲ್ಫಿನ್ನು ಮತ್ತು ಇತರ ಜೀವಿಗಳು, ಹಿಮ ಕರಡಿ ಇವೆಲ್ಲವೂ ಕೂಡ ಒಂದು ಬ್ಲಾಬರ್ ಅಂತಕ್ಕಂಥ ಒಂದು ಕೊಬ್ಬಿನ ಅಂಶವನ್ನು ಹೊಂದಿರುತ್ತೆ, ಅದು ಚಳಿಗೆ ರಕ್ಷಣೆಯನ್ನು ಕೊಡುತ್ತೆ. ನೀರಿನ ತಾತ್ಕಾಲಿಕ ಗಡಿಸುತನಕ್ಕೆ ಕಾರಣವಾದ ಅಣುಗಳು ಯಾವುವು ಅಂತ ನಾವು ನೋಡೋದಾದರೆ ಉತ್ತರ CaHCO3 twice. ಇವು ನೀರಿನ ತಾತ್ಕಾಲಿಕ ಗಡಸುತನಕ್ಕೆ ಕಾರಣವಾಗುವಂತಹ ಅಂಶಗಳು. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.